ಎತ್ತು ತಂದಿಟ್ಟನೆ ಫಸ್ಟೇ ಗೆದ್ಬಿಡುತ್ತೆ ಅಂತ ಏನು ನಾವು ಹಾಕಲ್ಲ. ಕಿಚ್ಚು ಸೆಟ್ ಆಗಬೇಕು ಅವಕ್ಕೆ. ಈಗ ಒಂದು 4 ಕಣ ಆರಬೇಕು ನಮ್ಮನ್ನ ರೇಸ್ ಆಡಿಕೆ ಅಂತಲೇ ಬಂದಿದೆ, ಕರ್ಕೊಂಬಂದಿದ್ದಾರೆ ಅನ್ನೋದು ಅವು ಮನಸ್ಸಲ್ಲಿ ಬರಬೇಕು. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು 3 ರೌಂಡ್ ಗಂಟ ಹೋಯ್ತವೆ, ಆಮೇಲೆ ವಾಪಸ್ ಬಂದಿದೆ, ಸುಮಾರು ಎತ್ಕೊಂಡು ಹಂಗೆ ಮಾಡಿವೆ. ಕೊನೆ ಗಂಟ ಉಳ್ಕೊಂಡು ಪ್ರೈಸ್ ಮಾಡಿದೆ. ಇದು ರೈಸ್ ಅಂತ ಕರೆಯೋದು ನಮಗೆ. ಇದೆಲ್ಲ ಜಾಸ್ತಿ ನಮ್ಮ ಮಂಡ್ಯ ಡಿಸ್ಟಿಕಿಂದನೇ ಸ್ಟಾರ್ಟ್ ಆಗಿದ್ದು ಜಾಸ್ತಿ. ಚಿಕ್ಕಮಗಳೂರು ಸೈಡ್ ಗಂಟನೂ ಎಲ್ಲ ಪ್ರತಿ ವಾರಕ್ಕೊಂದ್ಸರಿ ರೇಸ್ಗಳು ನಡೀತಾನೆ ಇರುತ್ತೆ. ನನ್ನ ಹೆಸರು ರಾಜು ಅಂದ್ಬಿಟ್ಟು, ನಾವು ಮಂಡ್ಯ ಡಿಸ್ಟಿಕ್ಕು ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯಿಂದ ಮಾತಾಡ್ತಾ ಇರೋದು. ಇದೆಷ್ಟು ಸೈನಿಕ ಅಂದ್ಬಿಟ್ಟು ಇನ್ನು ರೇಸ್ಗೆ ಅಂತಲೇ ಸಾಕೊಂಡಿರೋದು. ಸಣ್ಣ ಪುಟ್ಟ ಕೆಲಸ ಇದ್ದರೆ ಕಬ್ಬು ಗಿಬ್ಬು ನಮ್ಮದೇನ ಇದ್ದರೆ ಇದು ಮಾಡ್ಕೊತೀವಿ. ಮತ್ತು ಇದ್ರ ನಾನು ಇಲ್ಲಿ ಒಂದು 7-8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ಮ ಓನರ್ಗಳೆಲ್ಲ ತೆಗ್ದು ನನ್ನ ಹೆಂಡವರಲ್ಲಿ ಬಿಟ್ಬಿಟ್ಟಿದ್ದಾರೆ. ನಾನು ಅವ್ರಿಗೇನು ನಿಯತ್ತಾಗಿ ಏನು ಮಾಡ್ಕೋಬೇಕು ಅದು ಮಾಡ್ಕೋಗ್ತಿದ್ದೀನಿ. 4 ಅಡಿ ಬರುತ್ತೆ ಹೈಟು, ಲೆಂತ್ ಬಂದು ಒಂದು 8 ಅಡಿ ಬರುತ್ತೆ. ಎರಡೆಲ್ಲ ಅದಕ್ಕೆ ತಂದಿರೋದು, ಇವಾಗ 4 ಅಲ್ಲಿ. ಇದಕ್ಕೆ ಎಷ್ಟು ಕೊಟ್ಟು ತಗೊಂಡ್ಬಂದಿದ್ದೀವಿ? 1 ಕೊಟ್ಟು ತಂದಿದ್ದೀವಿ, ಈಗ 3.5 ಕೇಳ್ತಿದ್ದಾರೆ. ಕೊಟ್ಟಿಲ್ಲ, ಸಾಕಕ್ಕೆ ಅಂತಲೇ ತಂದಿರೋದಲ್ಲ, ಕೊಡಲ್ಲ. ನೀವು ತಂದಾಗ ಅದು ಯಾವ ರೀತಿ ಇತ್ತು? ತಂದಾಗ ಏನು ಈ 8 ಇತ್ತು ಅಷ್ಟೇ. ಚೆನ್ನಾಗೆ ಫುಡ್ಡು ಗಿಡ್ಡೆಲ್ಲ ಕೊಟ್ಟು ಉಳ್ಳಿ ಎಲ್ಲ ಕೊಟ್ಟು ಚೆನ್ನಾಗಿ ತಾಕತ್ತಾಗೆ ಸಾಕೊಂಡಿದ್ದೀವಿ. ರೇಸ್ಗೆ ಅಂತಲೇ ಸಾಕಿರೋದು. ಇದಕ್ಕೇ ಒಂಚೂರು ಫುಡ್ಡು ಗಿಡ್ಡೆಲ್ಲ ಜೋರಾಗಿ ಚೆನ್ನಾಗಿ ಸಾಕೊಂಡಿದ್ದೀವಿ. ಯಾವ ರೀತಿ ಅದು ರೇಸ್ಗೆ ಅಂತಲೇ ತಯಾರಿ ಮಾಡೋದು? ಬೆಂದುಳ್ಳಿ ಮತ್ತು ಜೋಳ ಎಲ್ಲ ಕೊಟ್ಟು ತಯಾರಿ ಮಾಡಿರೋದು. ಇದಕ್ಕೆ ಹಸಿವಲ್ಲಿ ಕೊಡಲ್ಲ, ಬರೀ ನೆಲ್ಲೂಲ್ಲಿ ಮಾತ್ರ ಕೊಡೋದು. ಇದನ್ನೆಲ್ಲ ಇಲ್ಲೇ ಗದ್ದೆ, ನಮ್ಮದು ಗದ್ದೆನೇ ಇದೆ, 1 ಎಕರೆ. ಆದರೆ ಹುಲ್ಲು ಅಂತ ಇದಕ್ಕೇ ಮಡಿಕೊಂತೀವಿ, ಏನು ಮಾರಕ್ಕೆ ಹೋಗಲ್ಲ. ಹುಳಿ ಎಲ್ಲ ಚೆನ್ನಾಗಿ ತಿನ್ನುತ್ತೆ, ಹುಳಿ ಚೆನ್ನಾಗಿ. ಎಷ್ಟಿದೆ ನಿಮ್ಮ ಹತ್ರ ಹಳ್ಳಿ ಕರುಗಳು? 4 ಇದೆ ಸರ್. 4 ಇದೆ. ರೇಸ್ಗೆ ಎಲ್ಲ ರೇಸ್ಗೆ ಅಂತಲೇ ಸಾಕ್ತಿರೋದು. ಇನ್ನೊಂದು ಚಿಕ್ಕದು ಈಗ ಒಂದು ಬಂದಿದೆ, ಅದನ್ನು ಈಗ ನೆಕ್ಸ್ಟು ತಯಾರಿ ಮಾಡ್ತಾಯಿದ್ದೀವಿ. ಯಾವ ಥರ ನೀವು ರೇಸ್ಗೆ ಅದು ಟ್ರೈನಿಂಗ್ ಕೊಡ್ತೀರಿ? ಅದೇನು ಟ್ರೈನಿಂಗ್ ಇಲ್ಲ ಸರ್, ಅದು ಮಾಮೂಲಿ 150 ಮೀಟ್ರ್ ಇರುತ್ತೆ. ಒಂದು ಸರಿ ಟ್ರಯಲ್ ಬಿಟ್ಟಿರ್ತೀವಿ ರೋಡಲ್ಲಿ. ಇದಕ್ಕೆ ಇನ್ನೊಂದು ಜೊತೆ ಹಾಕಿರ್ತೀವಿ. ಅಲ್ಲೇ ನಿಂತಿದೆ ನಮ್ದು ಇನ್ನೊಂದು ಕರು ಇದೆ, ಅರ್ಜುನ ಅಂದ್ಬಿಟ್ಟು. ಅದು ಭಾಳ ಹಳೆ ಇತ್ತು, ಅದಿಲ್ಲ ಅಂದರೆ ಒಂದು 7-8 ರೈಸ್ ಹೊಡೆದಿದೆ ಅಲ್ರಿ. ಫಸ್ಟು 2nd 3 ಆ ಥರ ಪ್ರಯಾಸ ಮಾಡಿದೆ. ಈಗ ಅದ್ರ ಜೊತೆ ಇದು ಹಾಕೋಣ ಅಂದ್ಬಿಟ್ಟು ತಂದಿದ್ದು. ಇದು ತಯಾರಿ ಆಗಿದೆ. ಈಗ ಲಾಕ್ಡೌನು ಕರೋನಾ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿದೆ. ರೇಸಿಗೆ ತಯಾರಿ ಮಾಡೋದಂದರೆ ಏನು, ಉಳ್ಳಿ ಈಗ 1 ಬಕೆಟ್ ಕೊಡ್ತೀವಿ, ನಾವು 2 ಬಕೆಟ್ ಮಾಡ್ತೀವಿ. ಜೋಳನೂ ಅಷ್ಟೇ, ನೀಟಾಗಿ ಕಟ್ಕಟ್ಟಿ ಎಲ್ಲ ತೆಗ್ದು ನೀಟಾಗಿ ಬರೀ ಹುಲ್ಲನ್ನೇ ಕೊಡ್ತೀವಿ. ಮತ್ತು ಅದು ತಗೊಂಡು ಹೋಗೋಕ್ಕೂ ಮುಂಚೆ ಚೆನ್ನಾಗಿ ತಯಾರಿ ಮಾಡೋದಂದ್ರೆ ತೊಳಗಿಳಿಲ್ಲ ಅಣ್ಣ, ಈಜಾಕ್ಸ್ತೀವಿ ಚೆನ್ನಾಗಿ ಚೆನ್ನಾಗಿ ಈಜಾಕ್ಸ್ತೀವಿ. ನೀರು ನೋಡ್ರೆ ಅದೇ ನೆಗೆಯುತ್ತಣ್ಣ, ಆ ಥರ ಸಾಕ್ಯೊಂಡಿದ್ದೀವಿ ಇದನ್ನ. ನೀರು ಅಂದರೆ ಭಾಳ ಪ್ರೀತಿ ಇದಕ್ಕೆ. ನೀರು ನೋಡ್ತಿದ್ದಂಗೆ ಜಂಪ್ ಮಾಡ್ಕೊಂಡು ಹೋಗುತ್ತೆ. ಈಜಾಕ್ಸ್ದಾಗ ಎಷ್ಟು ವರ್ಷ ಆಗಿದೆ ಈಗ ಅಂದ್ರೆ ಅಣ್ಣ? ಒಂದು 8 ತಿಂಗಳು ಇರ್ಬೋದು ಸರ್, ಅಷ್ಟೇ. ಒಂದು 8 ತಿಂಗಳು ಕರ, 2 ಪ್ಲಸ್ 4 2 8 ತಿಂಗಳು ಹೋಗಿ ಕಣದಲ್ಲಿ. ಚಿಕ್ಕಮಗಳೂರು ಮತ್ತು ಹಳೇಬೀಡು ಮತ್ತು ಇಲ್ಲೇ ನಮ್ಮ ಮಂಡ್ಯ ಡಿಸ್ಟಿಕ್ ಸುತ್ತಲೇ ಒಂದು 4-5 ಕಣ ಆಡೈತೆ ಅಷ್ಟೆ. ಅಂತ ಗಲಾಟೆ ಮಾಡೋ ಎತ್ತು ಅಲ್ಲ ಇವೆಲ್ಲ ಹಳ್ಳಿ ಕಾರುಗಳು. ಈ ಗೂಳಿಗಳಾದರೆ ಒಂಥರ ರ್ಯಾಶ್ ಇರ್ತವೆ ಆ ಥರ. ಇದೆಲ್ಲ ಮಗ ನಿಂತ್ಕೊಂಡಂಗೆ ನಿಂತ್ಕೊಳ್ಳುತ್ತೆ. ಯಾವುದೋ ಒಂದು ಚಿಕ್ಕ ಪಾಪ ಬಂದರೂ ಏನು ಕುಂಬಳ್ಳಾಡ್ಸಲ್ಲ, ಏನಿಲ್ಲ ಏನಿಲ್ಲ. ಈ ಹಳ್ಳಿ ಕಾರುಗಳು ಸಾಕೋಕ್ಕೆ ಅದೊಂದು ಪ್ರೀತಿ. ಶೆಡ್ಡಲ್ಲಿ ಯಾವ ರೀತಿ ನೋಡ್ಕೊಳ್ತೀರಾ? ಬೆಳಗ್ಗೆ ಸಂಜೆವರೆಗೂ ಅಂದರೆ ಅದಕ್ಕೊಂದು ಸೊಳ್ಳೆನೂ ಕಚ್ಚಬಾರ್ದು ಸರ್, ಆ ಥರ ನೋಡ್ಕೊತೀವಿ. ಬೆಳಗ್ಗೆ ಕಟಾಕುತ್ತವಿಂದ ಹಿಡಿದು ಹುಲ್ಲೆಲ್ಲ ಹಾಕಿ ನೀರು ಮಡಗಿ ಒಂದು 2 ಅವರ್ಸ್ ಆಟ ಆಡ್ಕೊಂಬಿಡ್ತೀವಿ. ಸಂಜೆ ಟೈಮು ಫ್ರೀಯಾಗಿ ವಾಕ್ ಕರ್ಕೊಂಡು ಹೋಗ್ತೀವಿ. ಸಂಜೆ ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ರೆಸ್ಟ್ ಬಿಡ್ತೀವಿ, ಮತ್ತು ನೀರು ಕುಡಿಸ್ತೀವಿ, ಮತ್ತು ಒಂದು 1 ಕಿಲೋಮೀಟ್ರಷ್ಟು ವಾಕ್ ಮಾಡಿಸ್ತೀವಿ ಚೆನ್ನಾಗಿ. ಇದ್ರ ಜೊತೆಗೆ ಇನ್ನೊಂದು ಎತ್ತು ಕಟ್ಬಿಟ್ಟು ಒಂದು ವಾಕ್ ಕರ್ಕೊಂಡು ಹೋಗಿರ್ತೀವಿ. ಆ ಕಡೆಯಿಂದ ಫಾಸ್ಟಾಗಿ ಬಿಡ್ತೀವಿ, ಏನಿಲ್ಲ. ಫುಡ್ಡೆಲ್ಲ ಎಷ್ಟು ಕೆ ಜಿ? 5 ಕ್ವಿಂಟಲ್ ಉಳ್ಳೆ ಬೇಕು ಸರ್. ಒಂದು ಕರಿಗೆ 5 ಕ್ವಿಂಟಲ್ ಹಂಗೆ 3 ಕರ ಇದೆ ಅಂದರೆ 20 ಕ್ವಿಂಟಲ್ ಉಳ್ಳಿ. ರೈಸ್ ಇದ್ದಾಗ ಜಾಸ್ತಿ ಹಸಿ ಕೊಡ್ತೀವಲ್ಲ, ಈಗ 1 ಬಕೆಟ್ ಮಾಡ್ತಾ ಇದ್ದೀವಿ. ರೈಸ್ ಇದ್ದಾಗ ಒಂಥರ ತಯಾರಿ ಮಾಡ್ಕೊತೀವಿ, ಚೆನ್ನಾಗಿರುತ್ತೆ. ಉಳ್ಳಿ ಜೊತೆ ಬೇರೆ ಏನೇನು ಕೊಡ್ತೀರ? ಉಳ್ಳಿ ಮತ್ತು ಎಲೆ ಬೂಸ ಕೊಡ್ತೀವಿ, ಹಾಲು ಕೊಡ್ತೀವಿ. 1 ಲೀಟ್ರ್ ಹಾಲು ಹಾಕ್ತೀವಿ ಸಂಜೆ ಟೈಮು. ಸಂಜೆ ಟೈಮ್ ಹಾಲು ಹಾಕ್ತೀವಿ. ಮೊಟ್ಟೆ 5 ಮೊಟ್ಟೆ ಹಾಕ್ತೀವಿ, ಬೆಳಗ್ಗೆ 2 ಸಂಜೆ 3. ನಾಟಿ ಕೋಳಿ ಮೊಟ್ಟೆನೇ ಹಾಕಬೇಕು, ಮಾಮೂಲಿ ಮೊಟ್ಟೆ ಹಾಕಲ್ಲ. ಈಗ ಏನಪ್ಪ ಅಂದರೆ ಮೇಯಿಸಿರೋ ಇದಕ್ಕೂ ಬರೀ ಹಂಗೆ ಮೇಯ್ದೇ ಉಣತ್ಕು, ತಿಂದರೆ ನಾವು ಹೆಂಗೆ ಸ್ಟ್ರಾಂಗ್ ಆಗಿರ್ತೀವಿ. ಅವು ಆ ಥರ ಒಳ್ಳೊಳ್ಳೆ ಫುಡ್ ಕೊಟ್ಟರೆ ಅವು ಸ್ಟ್ರಾಂಗ್ ಆಗಿರ್ತವೆ ಸರ್. ಯಾವ ಎಷ್ಟು ಟೈಮ್ ಕೊಡ್ತೀರ? ಪ್ರತಿದಿನ 1 ಲೀಟ್ರ್ ಹಾಲು ಸಂಜೆ ಟೈಮ್ ಮಾತ್ರ, ಮೊಟ್ಟೆ ಮಾತ್ರ ಬೆಳಗ್ಗೆ 2 ಸಂಜೆ 3. ಎಷ್ಟು ಕರುಗಳು ಕಣದಲ್ಲಿ ಆಡ್ತಿದೆ ಇವಾಗ? ಇನ್ನು 3 ಕರು ಇದೆ ಈಗ ಸದ್ಯಕ್ಕೆ, 3 ಇದೆ. 3ರಲ್ಲಿ 2 ಪ್ಲೇಸ್ ಮಾಡಿರವೆ, ಇನ್ನೆರಡು ತಯಾರಿ ಮಾಡ್ತಾ ಇದ್ದೀವಿ. ಈಗಿನ 2 ಅಲ್ಲ ಅವು, ಇವೆಲ್ಲ 16 ಅಲ್ಲ ಇದೆ, 4 ಅಲ್ಲ ಆಗಿದೆ. ತಿಂಗಳಿಗೆ ಎಷ್ಟು ಖರ್ಚು ರೇಸ್ಗೆ?
ತಿಂಗಳು ಅಂದರೆ ತಿಂಡಿ ಪಂಡಿ ಎಲ್ಲ ಸೇರಿ ಸರ್ 10,000 ಒಂದು ಎತ್ತು 10,000 ಬೀಳುತ್ತೆ ತಿಂಡಿಗೆ ಎಲ್ಲ ಸೇರಿ ಆಲು ಗೀಲೆಲ್ಲ ಸೇರಿ ಮತ್ತು ಒಂದು ಕಣಿ ಕರ್ಕೊಂಡು ಹೋದಾಗ 3,000 ಫೀಸ್ ಇರುತ್ತೆ ಎಂಟ್ರೆನ್ಸ್ ಫೀಸು ಅಂಥದ್ದು 10-20 ಹಂಗೆ ಕಟ್ಟಿ ವಾಪಸ್ ಬಂದಿರೋದು ಇದೆ ನಮ್ಮದು ಗೆದ್ಕೊ ಬಂದಿರೋದು ಇದೆ ಶೀಲ್ಡೆಲ್ಲ ಮನೆಯಲ್ಲೇ ಮಡಗಿದ್ದೀವಿ 1.5 ಲಕ್ಷದಷ್ಟು ಆದಾಯ ತಂದುಕೊಟ್ಟಿದೆ ಏನು ಒಂದು ಎತ್ತೊಂದು ದುಡ್ಡೇ ಬಂದುಬಿಟ್ಟಿದೆ ಆಲ್ರೆಡಿ ಇವೆಲ್ಲ ಇದೆಲ್ಲ ಏನು ಪ್ರೈಸ್ ಇರುತ್ತೆ ಹೆಸರು ಮಾಡಿದ್ಮೇಲೆ ಜಾಸ್ತಿ ಈಗ ಇದು 1-10 ಕೊಟ್ಟು ತಂದಿದ್ದು ಅಂದರೆ ಇದೆರಡು ಪ್ಲೇಸ್ ಮಾಡ್ತಂದರೆ 3 ಲಕ್ಷಕ್ಕೆ ಹೇಳ್ತಾರೆ ಆಗ 1-2 ಬರುತ್ತೆ ಆ ಥರ ಅತ್ತಂತ ತಯಾರಿ ಮಾಡ್ತೀವಿ ಕೂಡ ಇದನ್ನ ಮನೇಲೇ ಮಡಗಿರ್ತೀವಿ ಒಂದಿದೆ ಅರ್ಜುನ ಅಂದ್ಬಿಟ್ಟು ಅದು ಹಳೆ ಜಮಾನದಿಂದನೂ ಒಳ್ಳೆ ಕಿಂಗ್ ಅದು ಇವೆಲ್ಲ ರೆಡಿ ಮಾಡ್ತಾ ಇರ್ತೀವಿ ಸರ್ ಹಂಗೆ ಇದೇ ಜೀವನ ನಮ್ಮದು ರೈಸ್ದೇ ಜೀವನ ತಿಂಗಳಲ್ಲಿ ಎಷ್ಟು ಸಲ ರೇಸ್ಗೆ ಹೋಗ್ತೀರಾ ವಾರದ ತಿಂಗಳಲ್ಲಿ ನಮ್ಮ ಮಂಡ್ಯ ಸೈಡಲ್ಲಿ ಸುಮಾರು 10-15 ನಡೀತಾ ಇರ್ತವೆ ಈ ಸುತ್ತಲ್ಲೇ ಚಿಕ್ಕಮಂಗ್ಳೂರು ಸುತ್ತಲ್ಲಿ ಬೇಲೂರು ಹಳೇಬೀಡು ಈ ಕಡೆಲ್ಲ ಒಳ್ಳೊಳ್ಳೆ ರೇಸ್ಗೆಲ್ಲ ಹೋಗಿದ್ದು ಬಂದಿದೆ ಬೆಳಗಾನ ನಿದ್ದೆ ಇಡಬೇಕು ಎಲ್ಲ ಗಾಡಿಗಳು 8-9 ರೌಂಡ್ ಪಾಸ್ ಆಗಬೇಕು ಅದೆಲ್ಲ ಜೋಪಾನ ಮಾಡಿ ಇವನ್ನ ಅಲ್ಲೆಲ್ಲ ಏನೇನು ಫುಡ್ ಬೇಕಲ್ಲಿ ರೈಸ್ಗೆ ಅಂದ್ಬಿಟ್ಟು ಮತ್ತು ಮೆಡಿಸನ್ನು ಮಾಡಬೇಕು ಮೆಡಿಸನ್ನೆಲ್ಲ ಮಾಡಬೇಕು ಅವು ತಾಕತ್ತು ಬರೀಕೆ ಎನರ್ಜಿ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೋತೀವಿ ಸರ್ ಕಣಕ್ಕೆ ಹೋದ್ಮೇಲೆ ಯಾವ ರೀತಿ ಫುಡ್ ಕೊಡ್ತೀರಾ ಅಲ್ಲಿ 3 ಅವರ್ಸ್ ರೆಸ್ಟ್ ಇರುತ್ತೆ ಮತ್ತು ಪ್ರೈಸ್ ಒಳಗೆ ಬಂದಮೇಲೆ ಬಿಡುವು ಇರಿಕಿಲ್ಲ ಅವಾಗ ಹೋಗಿ ತಾಕತ್ತಾಗೆ ಅಲ್ಲೂ ಆಲೂಗೀಲು ಮೊಟ್ಟೆ ಹೊಡೆದೆ ಇದು ಮಾಡ್ತೀವಿ 5 ರೌಂಡ್ ಪಾಸ್ ಆಯಿತು ಅಂದರೆ ಸರ್ ಒಳಗಡೆ ಕಂಟಿನ್ಯೂಸಾಗಿ ಓಡ್ತಾ ಇರಬೇಕು ಒಂದು 70 ಜೊತೆ ಬಂದಿದ್ರೆ ನೆಕ್ಸ್ಟ್ 35 ಜೊತೆ ಉಳ್ಕೊಂಡಿರ್ತವೆ 35 ಜೊತೆಲಿ ಇನ್ನು 15 ಉಳ್ಕೊತವೆ 15ರಲ್ಲಿ ಇನ್ನು 7-8 ಉಳ್ಕೊತವೆ 7-8 ಇನ್ನು 4 ಉಳ್ಕೊಂಡಿರ್ತವಲ್ಲ ಆವಾಗ ಕಂಟಿನ್ಯೂಸಾಗಿ ಬೀಳ್ತಾ ಇರುತ್ತೆ ಚೀಟಿ ಹಾಕ್ತಂಗೆ ಚೀಟಿ ಹಾಕ್ತಂಗೋ ಲಾಸ್ಟಲ್ಲಿ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಇರುತ್ತೆ ಆ ಥರ ಬಂದು ಓಡ್ತಾ ಇರಬೇಕು ಸರ್ ಸುಮ್ಮನೆ ಸರ್ ಇವಾಗ ಆ ತಂಡದಲ್ಲಿ ನೀವು ಆಡಿಸ್ತೀರ ಅಂತ ಅವು ನೀವು ತಗೊಂಡು ಬಂದ್ಬಿಟ್ಟು ಯಾವ ರೀತಿ ಆರೈಕೆ ಕಣ್ದಲ್ಲ ಕಣ್ದಲ್ಲ ಆಡ್ಸ್ಕೊಂಡ್ಬಂದ್ಮೇಲೆ ಆಡ್ಸ್ಕೊಂಡ್ಬಂದ್ಮೇಲೆ ಸರ್ ಓಕೆ ಏನೂ ಇಲ್ಲ ತಿಂಡಿನೂ ಕೊಡೋಂಗಿಲ್ಲ ಒಂದಿನ ಅವ್ರು ರೆಸ್ಟ್ ಬಿಟ್ಬಿಡ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಮತ್ತೆ ತಯಾರಿ ಏನು ಕಂಟಿನ್ಯೂಸಾಗಿ ಏನಿದೆ ಈಗ 1 ಬಕೆಟ್ ಹುಳಿ ಮಾಡ್ತೀವಿ 2 ಬಕೆಟು ಮತ್ತು ರುಚಿಗೆ ಹೊಸಿ ಬೆಲ್ಲ ಆ ಥರ ಎಲ್ಲ ಕೊಡ್ತೀವಿ ಹಾಲು ಮೊಟ್ಟೆ ಬೆಲ್ಲ ತಿಂಡಿ ಕಮ್ಮಿ ಮಾಡ್ತೀವಿ ಇವಾಗ ಈ ಬೆಲ್ಲ ಎಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಒಳಗಡೆ ಏನೇ ಒಂಥರ ಕಟ್ಕೊಂಡಿದ್ರು ಓಡಿ ಸುಸ್ತಾಗಿದ್ರು ಅವೆಲ್ಲ ರಿಲೀಫ್ ಆಗುತ್ತೆ ಬೆಲ್ಲದಲ್ಲಿ ಅದಕ್ಕೆ ಬೆಲ್ಲ ಕೊಡ್ತೀವಿ ಸರ್ ತಿಂಡಿ ಒಳಗಡೆ ಕಲಸಿ ಅತಿ ಹೆಚ್ಚು ಹಳ್ಳಿ ಕರುಗಳು ಎಲ್ಲಿಂದ ಬಂದಿರುತ್ತವೆ ಚಿಕ್ಕಮಗಳೂರು ಸೈಡ್ ಜಾಸ್ತಿ ಈ ಥರ ಹಳ್ಳಿ ಕರ್ಕರೇ ಸಾಕತ್ತು ಜಾಸ್ತಿ ಅದರಿಂದ ಸೆಲೆಕ್ಟ್ ಮಾಡಿ ಅಲ್ಲಿ ಪಿಚ್ಚಲ್ಲಿ ನೋಡಿರ್ತೀವಿ ಸರ್ ಒಂದು 70 ಜೊತೆ ಬಂದಿರ್ತದೆ 70 ಜೊತೆಲಿ ಜೊತೆನೆ ಇರೋಲ್ಲ ಅವಕ್ಕೆ ಸಪ್ರೇಟ್ ಹೆಸರಿರುತ್ತೆ ಈಗ ನಾವು ಒಂಟಿನೇ ಹಾಕ್ತೀವಿ ಅದು ಒಂಟಿನೇ ಹಾಕ್ತೀವಿ ಇನ್ನೊಂದಿದೆ ಅರ್ಜುನ ಅಂದ್ಬಿಟ್ಟು ಇದ್ರ ಜೊತೆಗೆ ಅವು ಓಡೋ ಸೆಲೆಕ್ಷನ್ನು ಈಗ ಈ ಪಿಚ್ಚಲ್ಲಿ ನೋಡಿರ್ತೀವಿ ನೆಕ್ಸ್ಟು ಪಿಚ್ಗೆ ಚೇಂಜ್ ಮಾಡ್ತೀವಿ ಈಗ ಈ ಸರಿ ಅರ್ಜುನ ಹಾಕಿದೋ ಇದಕ್ಕೆ ನೆಕ್ಸ್ಟು ಅಣಪ್ಪ ಹಾಕ್ತೀವಿ ಅಣಪ್ಪ ಇಲ್ಲ ಅಂದರೆ ಗಗನ ಹಾಕ್ತೀವಿ ಆ ಥರ ಚೇಂಜ್ ಮಾಡ್ಕೊತ ಇರ್ತೀವಿ ಸರ್ ಒಂದೇ ಓಡಿಸ್ಬೇಕು ಅಂತೇನಿಲ್ಲ ಇದ್ರ ಜೊತೆಗೆ 6 ಎತ್ತ ಯಾವ್ದು ಸಿಗುತ್ತೆ ಅದನ್ನು ಹಾಕಿರ್ತೀವಿ ಹಸು ಎಷ್ಟಿದೆ ಎತ್ತೆಷ್ಟಿದೆ ಹಸು ಒಂದು 6 ಇದೆ ಸರ್ ಎತ್ತೊಂದು 4 ಇದೆ ಇನ್ನು ಆಡು ಕುರಿ ಎಲ್ಲ ಸೇರಿ ಒಂದು ಅವೊಂದು 10 ಇವೆ ಆಡು ಕುರಿ ಎಲ್ಲ ಸೇರಿ ಈಗ ಹೊಸದಾಗಿ ಹಳ್ಳಿ ಬರು ಸಾಕಿ ಅದು ರೇಸಿಗೆ ಬಿಡ್ತೀನಿ ಅಂತಂದರೆ ಅವ್ರು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಫಸ್ಟು ಅಂದರೆ ಸರ್ ಅವರು ಹಳ್ಳಿಕರು ಸಾಕಿ ರೇಸ್ಗೆ ಬಿಡ್ತೀನಿ ಅಂತಂದರೆ ಅವರು ಫಸ್ಟು ಬಂಡವಾಳ ಮಡಿಕೊಂಡಿರ್ಬೇಕು ಅದರಿಂದ ಸ್ಟಾರ್ಟಿಂಗ್ ಬಂದಷ್ಟೇ ಲಾಭ ಎತ್ತಕ್ಕಾಗಲ್ಲ ಈಗ ನಮ್ಮ ಅರ್ಜುನ ಅಂತ ಇದೆ 3 ವರ್ಷ ಬರೀ ಫುಡ್ಡೇ ಅದಕ್ಕೆ ಖರ್ಚು ಮಾಡೋದೇ ಆಗಿದೆ ಫುಡ್ಡೇ ಈ ವರ್ಷದಿಂದ ಕರೆಕ್ಟಾಗಿ ಪ್ಲೇಸ್ ಮಾಡಿದೆ ಅಂದರೆ ವರ್ಷದಲ್ಲಿ ಒಂದಿಲ್ಲ ಅಂದ್ರೆ ಒಂದು 20-22 ಶೀಲ್ಡ್ ಹೊಡೆದಿದೆ ಒಳ್ಳೆ ಬ್ಯಾಡ್ ಜೆತ್ತಿ ಈಗ ಅದು ಅರ್ಜುನ ಅಂದ್ಬಿಟ್ಟು ಸಿಂಚನ ಅಂತ ಒಂದಿತ್ತು ಅದು ನಮ್ಮೂರದ ಸೊತೋಯ್ತು ಅದು ಈಗ ಅದ್ರ ಬಗ್ಗೆ ಯಾರೋ ಒಬ್ಬರು ಡಾಕ್ಟ್ರು ಮಾತಾಡಿದ್ರು ಈ ಮಂಡ್ಯದಲ್ಲೇ ಒಬ್ಬರು ಆ ಥರ ಹಳ್ಳಿ ಕರ್ಕರು ಸಾಕೋದ್ರಿಂದ ಆ ಥರ ಒಳ್ಳೆ ಬೆನಿಫಿಟ್ ಇದೆ ಯಾವ ರೀತಿ ನೋಡ್ಕೋಬೇಕು ಅವಕ್ಕೆ ಸರ್ ಏನು ಫೆಸಿಲಿಟಿ ಬೇಕು ಅವೆಲ್ಲ ಮಾಡಬೇಕು ಫ್ಯಾನಿಂದ ಹಿಡಿದು ನಮ್ಗಳಿಗೆ ಮನುಷ್ಯರಿಗೆ ಯಾವ ಥರ ಸೊಳ್ಳೆ ಕಸ್ತಿದ್ರೆ ಫ್ಯಾನ್ ಯಾವ ಥರ ಗಾಳಿ ಸೆಕೆಗೆ ಅವಕ್ಕೂ ಹಂಗೆ ಮತ್ತು ಮಳೆ ನೆನೆಸ್ಬಾರ್ದು ಅವು ಮಳೆ ಬರ್ತಿದೆ ಅಂದರೆ ಒಳಗಡೆ ಕಟ್ಟಾಕ್ಬೇಕು ಯಾವುದೇ ಥರ ಒಂದು ರೋಗ ಬರ್ದಿರೋ ಥರ ಈಗ ಕಾಲ್ಬಾಯಿ ಜ್ವರ ಅಂತ ಬರ್ತಿದೆ ಗುರ್ಸ್ ಗುರ್ಸೆ ಕಳ್ಕೊಂಬಿದ್ದು ಹೋಗುತ್ತೆ ಅದಕ್ಕೆ ಮುದ್ದೆ ಇಲ್ಲ ಅದು ಗಬ್ಬೆ ಮುದ್ದು ಮೀನು ಗೀನು ಹಿಡ್ಕೊಂಬರ್ತೀವಿ ಅವೆಲ್ಲ ಕಲಸಿ ಒಂದು 4 ದಿನ ಆದಮೇಲೆ ಗಬ್ಬು ಬಂದಮೇಲೆ ಹಾಕಿರ್ತೀವಿ ಆ ಥರ ಎಲ್ಲ ಸಾಕಂತೀವಿ ಸರ್ ಹಸುಗೆ ಯಾವ ಜ್ವರಗಳು ಬರೋದು ಅದು ಕಾಲ್ಬಾಯಿ ಜ್ವರ ಅಂತಂದರೆ ಈಗ ಅದಕ್ಕೆ ಮದ್ದಿಲ್ಲ ಸರ್ ನಮ್ಗೆ ಹೆಂಗೆ ಜ್ವರ ಬಂದರೆ ಇಂಜೆಕ್ಷನ್ ತಗೋತೀವಿ ಅದಕ್ಕೆ ಇಂಜೆಕ್ಷನ್ ಮದ್ದು ಹಿಡಿಯಲ್ಲ ಅದಕ್ಕೆ ಗಬ್ಬೆ ಆಗಬೇಕು ಮೀನು ಮೀನು ಹಿಡ್ಕೊಂಬಂದು ಒಂದು 4-5 ದಿನ ಕೊಳಸಿ ಅದ್ರ ನೀರೆಲ್ಲ ಗುರ್ಸ್ಗಳಿಗೆ ಬಾಯಿಗೆ ಮತ್ತು ಅದೆಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಇರಿಸ್ಬಿಟ್ರೆ ಆ ಜ್ವರ ಬರೋಕ್ಕೂ ಮುಂಚೆ ಬಂದರೆ ಹುಷಾರು ಮಾಡ್ಕೊಳ್ಳೋದು ತುಂಬ ಕಷ್ಟ ಸರ್ ಇಷ್ಟೇ ಎತ್ಕೊಳ್ಸೋದೂ ಇದೆ
ಅದಕ್ಕೆ ಬರೋಕ್ಕೂ ಮುಂಚೆ ಅವೆಲ್ಲ ತಯಾರು ಮಾಡಿದ್ರು. ಈಗ ಮೊನ್ನೆ ಅವೆಲ್ಲ ಮಾಡ್ದು ಇದಕ್ಕೆ, ಊರಲ್ಲಿ ಜಾಸ್ತಿ ಅಲ್ವಾ ಇದು, ಊರಿಂದ ಆಚೆ ಇರೋದಲ್ವಾ ನಮಗೆ, 2 ಕಿಲೋಮೀಟ್ರ್ ಆಚೆ ಇದೆ ಅಲ್ವಾ. ಅದರಿಂದ ನಾವು ಏನು ಹುಷಾರಬೇಕು, ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ ಸರ್. ಈಗ ಮಾಡ್ತೀನಿ ಅನ್ನೋದು ಎಷ್ಟು ಖರ್ಚು ಮಾಡಬೇಕು ಅವ್ರ ಎತ್ಕೊಳ್ತೀನಂದ್ರೆ, ಒಂದು 2 ಎತ್ತತ್ತೀನಂದ್ರೆ ಹತ್ಕೊಂಡು 3 ಲಕ್ಷ ಬೇಕು ಸರ್. ಈಗ ಸ್ಟಾರ್ಟಿಂಗಿಂದ ಸಾಕ್ತೀನಂದ್ರೆ 3 ಲಕ್ಷ ಬೇಕು. ಈಗ ಎತ್ಕೊಳ್ಳಲ್ಲ ಇದೆ 8 ಲಕ್ಷ 6 ಲಕ್ಷ ಆ ಥರ ಇದೆ. ಅದು ನಮ್ಮದು ರಾಕಿ ಅಂದ್ಬಿಟ್ಟು 4 ಲಕ್ಷ, ಅದಕ್ಕೆ ಇದಕ್ಕೊಂದು 10. ಇದೀಗ ತಯಾರಿ ಮಾಡ್ತೀವಿ ಸರ್. ಅದು 6ರಲ್ಲಿದೆ, ಅದು 2ರಲ್ಲಿಂದನೇ ತಂದು ಸಾಕಿರೋದು. ಇದೀಗ ಇದು 2ರಲ್ಲು, ಇದು 4, 8 ಸರ್. 8 ಬಂದಾದ್ಮೇಲೆ, ಇಂಟರ್ ಬಂದಾದಮೇಲೆ ಇನ್ನು ಅದಕ್ಕೆ ಅಷ್ಟು ಪವರ್ ಇರಲಿಕ್ಕಿಲ್ಲ ಸರ್ ಮೊದಲಿನ ಥರ. ಎಷ್ಟು ವಯಸ್ಸಿರುತ್ತೆ ಅಷ್ಟು ವಯಸ್ಸು ಕಂಟ ನಾವು ಹರ್ತವೆ.